ನಮಸ್ಕಾರ, ನಾನು ಡಾಕ್ಟರ್ ದೀಪು ಚಂಗಪ್ಪ. ಇವತ್ತು ನಾವು ಒಂದು ಮೆಡಿಕಲ್ ವಿಡಿಯೋನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾವು ಓಪನ್ ಹಾರ್ಟ್ ಸರ್ಜರಿನ ನೋಡ್ತೀವಿ. ಇದರಲ್ಲಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಏನಾಗುತ್ತೆ ಅಂತ ಹೇಳ್ಕೊಡ್ತೇನೆ. ಸೊ ಭಾಳಷ್ಟು ಜನರಿಗೆ ಓಪನ್ ಹಾರ್ಟ್ ಸರ್ಜರಿ ಬಗ್ಗೆ ಭಯ ಇರುತ್ತೆ. ಸೊ ಈ ಓಪನ್ ಹಾರ್ಟ್ ಸರ್ಜರಿ ಅನ್ನೋದು ಭಾಳ ಮೇಜರ್ ಸರ್ಜರಿ ಆದ್ರೂ ಕೆಲವೊಂದ್ಸಲ ಪೇಷಂಟ್ಗೆ ಪ್ರಜ್ಞೆ ತಪ್ಪಿಸೋದನ್ನೇ ಈ ಸರ್ಜರಿನ ಮಾಡಲಾಗುತ್ತೆ. ಓಪನ್ ಹಾರ್ಟ್ ಸರ್ಜರಿ ಅಂತ ಹೇಳಿದ್ರೆ ಹಾರ್ಟ್ನ ಮೇಲೆ ಸರ್ಜರಿ ಮಾಡುವಂಥದ್ದು, ಎದೆಯನ್ನು ಓಪನ್ ಮಾಡಿ ಅದರೊಳಗಿರೋ ಹಾರ್ಟ್ ಮೇಲೆ ಸರ್ಜರಿ ಮಾಡುವಂಥದ್ದು. ಇದು ಯೂಶ್ವಲಿ ಹಾರ್ಟ್ ಅಟ್ಯಾಕ್ ಆದಾಗ ಇಲ್ಲ ವಾಲ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ, ಅಂದರೆ ಬ್ಲಡ್ ಹಾರ್ಟ್ನಿಂದ ಒಂದು ಚೇಂಬರಿಂದ ಇನ್ನೊಂದು ಚೇಂಬರ್ಗೆ ಹೋಗಲಿಕ್ಕೆ ಮಧ್ಯದಲ್ಲಿ ವಾಲ್ವ್ ಅಂತ ಇರುತ್ತೆ. ಆ ವಾಲ್ವ್ ಸರ್ಜರಿ ಮಾಡಬೇಕಾದ್ರೆ ಓಪನ್ ಹಾರ್ಟ್ ಸರ್ಜರಿ ಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ದೊಡ್ಡದಾದ ಒಂದು ರಕ್ತನಾಳ ಇರುತ್ತೆ, ಅದನ್ನು ನಾವು ಅಯೋಟಾ ಅಂತ ಹೇಳ್ತೀವಿ. ಅದರಲ್ಲಿ ಏನಾದರೂ ತೊಂದರೆ ಆದರೆ ಅದಕ್ಕೂ ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕಾಗುತ್ತೆ. ಸೊ ಇವತ್ತಿನ ವಿಡಿಯೋ ನಾನು ಓಪನ್ ಹಾರ್ಟ್ ಸರ್ಜರಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾವ ಥರ ಸ್ಟೆಪ್ಸ್ ಎಲ್ಲ ಇರುತ್ತೆ ಅದನ್ನ ನೀವು ನೋಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಾನು ಪ್ರತಿ ವಾರ ಈ ರೀತಿ ವಿಡಿಯೋನ ಹಾಕ್ತಾ ಇರ್ತೇನೆ. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ಇವಾಗ ಏನು ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ, ಚರ್ಮದಲ್ಲಿ ಏನಿರುತ್ತೆ, ಚರ್ಮದ ಮೇಲೆ ಇನ್ಸಿಷನ್ ಅಂತ ಹೇಳ್ತೀವಿ. ಸೊ ಚರ್ಮದಲ್ಲಿ ಬೇರೆ ಬೇರೆ ಲೇಯರ್ ಇರುತ್ತೆ. ಮೇಲ್ಗಡೆ ಇರುವಂಥದ್ದು ಲೇಯರ್ನ ನಾವು ಡರ್ಮಿಸ್ ಅಂತ ಹೇಳ್ತೀವಿ, ಎಪಿಡರ್ಮಿಸ್ ಅಂತ ಹೇಳ್ತೀವಿ. ಅದ್ರ ನೆಕ್ಸ್ಟ್ ಕೆಳಗಡೆ ಡರ್ಮಿಸ್ ಅಂತ ಲೇಯರ್ ಬರುತ್ತೆ, ಅದ್ರ ಕೆಳಗೆ ಫ್ಯಾಟ್ ಲೇಯರ್ ಇರುತ್ತೆ. ನೋಡಿ ಇದರಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಫಸ್ಟ್ ಮೇಲ್ಗಡೆ ಇರೋ ಚರ್ಮವನ್ನು ಓಪನ್ ಮಾಡಿ ಎಪಿಡರ್ಮಿಸ್ ಅಂತ ಏನಿರುತ್ತೆ ಅದನ್ನು ಓಪನ್ ಮಾಡಾಗಿದೆ. ನೆಕ್ಸ್ಟು ಡರ್ಮಿಸ್, ಇದ್ರ ನೆಕ್ಸ್ಟ್ ಈಗ ಫ್ಯಾಟಿ ಲೇಯರ್, ಅದ್ರ ಕೆಳಗಡೆ ಈ ಬೊಜ್ಜು ಅಥವಾ ಫ್ಯಾಟ್ ಅಂತ ಏನಿರ್ತೀವಿ ಅದು ಕೂತ್ಕೊಳ್ಳೋದು. ಸೊ ಈ ಕಾರ್ಡಿಯಕ್ ಸರ್ಜರಿನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಪೇಷಂಟು ಭಾಳಷ್ಟು ಹೆದರ್ಕೊಳ್ತಾರೆ, ಇದು ಮೇಜರ್ ಸರ್ಜರಿ, ನನ್ನಲ್ಲಿ ಇದನ್ನ ತಡ್ಕೊಳಕ್ಕಾಗುತ್ತಾ ಇಲ್ವೋ ಅಂತ. ಸೊ ಆ ಥರ ನೀವೇನು ಭಯಪಡೋದು ಬೇಕಾಗಿಲ್ಲ. ಇದು ಮೇಜರ್ ಸರ್ಜರಿ ಆದ್ರೂ ಭಾಳ ಸರ್ಜನ್ಸ್ ಎಕ್ಸ್ಪೀರಿಯನ್ಸ್ ಸರ್ಜನ್ಸ್ ಈಸಿಯಾಗಿ ಮಾಡ್ತಾರೆ. ಒಂದ್ಸಲ ನೀವು ಚರ್ಮನ ಕಟ್ಟದ್ ಮಾಡಿದ್ಮೇಲೆ ಅದ್ರ ಕೆಳಗಡೆ ಬೋನ್, ಈ ಬೋನನ್ನು ನಾವೇನು ಮಾಡ್ತಾರೆ, ಡ್ರಿಲ್ ಯೂಸ್ ಮಾಡ್ಕೊಂಡು ಓಪನ್ ಮಾಡ್ತಾರೆ. ನೋಡಿ ಇದರಲ್ಲಿ ಏನು ಮಾಡಿದ್ದಾರೆ ಅಂದರೆ, ಡ್ರಿಲ್ ಓಪನ್ ಮಾಡಿ ನಿಮ್ಮ ಚೆಸ್ಟ್ ವಾಲ್ ಅಂತ ಹೇಳ್ತೀವಿ ಅದನ್ನ ಸಪ್ರೇಟ್ ಮಾಡಿದರೆ, ಸಪ್ರೇಟ್ ಮಾಡಿದಾಗ ನೋಡಿ ನಿಮ್ಮ ಕೆಳಗಡೆ ಏನು ಕಾಣಿಸ್ತಾ ಇದೆ, ಅದು ಒಂದು ಭಾಗದಲ್ಲಿರೋ ಹಾರ್ಟು ಮತ್ತು ಅದರ ನೆಕ್ಸ್ಟ್ ಏನಿದೆ ಅದು ಲಂಗ್ಸ್. ಸೊ ಪ್ರತಿ ಸಲ ಹೃದಯ ಬಡಿತ ಆದಾಗ ಯು ಕ್ಯಾನ್ ಸಿ ಪಲ್ಸೇಷನ್ಸನ್ನು ಹೇಳ್ತೀವಿ ಅದು ಕಾಣಿಸ್ತಾ ಇದೆ. ಸೊ ಇದರಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಈಗ ಪೇಷಂಟ್ ಫುಲ್ ಎಬೇಕಿದ್ದಾರೆ ನೋಡ್ತಾ ಇರ್ಬೋದು, ಅವ್ರ ಕಣ್ಣು ಕ್ಲೋಸ್ ಮಾಡಿ ಓಪನ್ ಮಾಡ್ತಾ ಇದ್ದಾರೆ, ಆ ಕಣ್ಣನ್ನು ಬ್ಲರ್ ಮಾಡಿದ್ದೀನಿ ಯಾಕಂತ ಹೇಳಿದ್ರೆ ಪೇಷಂಟ್ ಐಡೆಂಟಿಫಿಕೇಷನ್ ಆಗಬಾರ್ದು. ಮಧ್ಯ ಮಧ್ಯದಲ್ಲಿ ಅನಸ್ತಟಿಸ್ಟ್ ಆ ಪೇಷಂಟ್ ಜೊತೆ ಮಾತಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಹಾರ್ಟನ್ನು ಓಪನ್ ಮಾಡಿ ಆ ಹಾರ್ಟ್ ಸರ್ಜರಿಯನ್ನು ಮಾಡ್ತಾರೆ. ಈಗ ಮೊತ್ತ ಮೊದಲಾಗಿ ಹಾರ್ಟ್ ಮೇಲೆ ಒಂದು ಲೇಯರ್ ಇರುತ್ತೆ, ಪೆರಿಕಾರ್ಡಿಯಮ್ ಅಂತ. ಪೆರಿಕಾರ್ಡಿಯಮ್ ಅಂತ ಲೇಯರ್, ಅದರಲ್ಲೇನಂದರೆ ಹಾರ್ಟ್ ಈಸಿಯಾಗಿ ಗ್ಲೈಡ್ ಆಗಲಿಕ್ಕೆ ಪೆರಿಕಾರ್ಡಿಯಮ್ ಅಂತ ಅದು ಓಪನ್ ಮಾಡಿ ನೆಕ್ಸ್ಟ್ ಹಾರ್ಟ್ ಹೋಗುವಂಥದ್ದು. ಸೊ ಅದಕ್ಕಿಂತ ಮುಂಚೆ ಏನು ಮಾಡಬೇಕಂದ್ರೆ, ನಿಮ್ಮ ಹಾರ್ಟನ್ನು ನಾವು ಸ್ಟಾಪ್ ಮಾಡಬೇಕಾಗುತ್ತೆ. ಆ ಹಾರ್ಟ್ ಸ್ಟಾಪ್ ಹೇಗೆ ಮಾಡೋದು? ಸೊ ನಮ್ಮ ಶರೀರಕ್ಕೆ ಏನು ರಕ್ತ ಬರುತ್ತೆ, ಹಾರ್ಟಿಗೆ ಏನು ರಕ್ತ ಬರುತ್ತೆ, ಅದನ್ನು ನಾವು ಡೈವರ್ಟ್ ಮಾಡಬೇಕಾಗುತ್ತೆ. ಸೊ ಇದನ್ನು ನಾವು ಬೈಪಾಸ್ ಅಂತ ಹೇಳ್ತೀವಿ, ಕಾರ್ಡಿಯೋ ಪಲ್ಮನರಿ ಬೈಪಾಸ್. ಸೊ ನಿಮ್ಮ ಲಂಗ್ಸಲ್ಲಿ ಏನು ಬರುತ್ತೆ, ಆಕ್ಸಿಜನ್ನು, ಆ ಆಕ್ಸಿಜನ್ನು ಶರೀರಕ್ಕೆ ಆಕ್ಸಿಜನ್ನು ಬ್ಲಡ್ ಜೊತೆ ಮಿಕ್ಸ್ ಆಗಿ ಶರೀರಕ್ಕೆ ಸಪ್ಲೈ ಆಗುತ್ತೆ. ಸೊ ಇದರಲ್ಲಿ ಆ ರೀತಿ ಆಗೋದಿಲ್ಲ, ಅದೇನು ಮಾಡ್ತಿದ್ರೆ ಕಾರ್ಡಿಯೋ ಪಲ್ಮನರಿ ಬೈಪಾಸ್ ಅಂತ ಮಾಡ್ತೀವಿ. ಅಂದರೆ ನಿಮ್ಮ ಹಾರ್ಟಿಗೆ ಏನು ರಕ್ತ ಬರುತ್ತೆ ಅದನ್ನು ಒಂದು ಮಷಿನ್ ಇರುತ್ತೆ. ಸೊ ಹಾರ್ಟ್ ಹೇಗೆ ಕೆಲಸ ಮಾಡುತ್ತೆ ಅದೇ ಥರ ಪಂಪ್ ಮಾಡಲಿಕ್ಕೆ ಮಷಿನ್ ಇರುತ್ತೆ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ, ಹೊರಗಡೆ ಇರೋ ಗಾಳಿ ಏನು ಗ್ಯಾಸ್ ಏನು ಬರುತ್ತೆ ಅದು ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ, ಈ ಬ್ಲಡ್ ಏನು ಇರುತ್ತೆ ಅದ್ರ ಜೊತೆ ಗ್ಯಾಸ್ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಸೊ ಈ ಬ್ಲಡ್ನ ನಾವು ಹಾರ್ಟಿಗೆ ಬಿಡ್ದಾನೆ ಏನು ಮಾಡ್ತೀವಿ ಅಂದರೆ, ಆರ್ಟಿಫಿಷಿಯಲ್ ಪಂಪ್ ಅಂತ ಇರುತ್ತೆ, ಅದರ ಥ್ರೂ ಪಂಪ್ ಮಾಡ್ತೀವಿ. ನಾನು ಈ ಸೈಡ್ನಲ್ಲಿ ಆ ವಿಡಿಯೋ ತೋರಿಸ್ತೇನೆ ಹಾರ್ಟ್ ಪಂಪ್ ಯಾವ ಥರ ಇರುತ್ತೆ ಅಂತ. ಇವಾಗ ಇವರು ವರ್ಕ್ ಆಗ್ತಿದೆ ಹಾರ್ಟ್ ಅಂದರೆ, ಹಾರ್ಟ್ ಬೀಟ್ ಏನಾಗ್ತಿದೆ ಅಂತ ಹಾರ್ಟ್ ಮೇಲೆ ಕೆಲಸ ಮಾಡ್ತಾರೆ. ಹಾರ್ಟನ್ನು ನಾವು ನಿಲ್ಲಿಸ್ಲಿಕ್ಕಾಗೋದಿಲ್ಲ, ಬಟ್ ಹಾರ್ಟ್ ಕೆಲಸ ಮಾಡ್ತಾ ಇರುತ್ತೆ. ಬಟ್ ಎಟ್ ಒನ್ ಪಾಯಿಂಟ್ ಆಫ್ ಟೈಮ್ ಕಾರ್ಡಿಯೋಪ್ಲೇಜಿಕ್ ಅಂತ ಹೇಳ್ತೀವಿ, ಅಂದರೆ ಪ್ಯಾರಲೈಸಿಸ್ ಅದನ್ನ ಪ್ಲೇಜಿಯಾ ಅಂತ ಹೇಳ್ತೀವಿ, ಹಾರ್ಟನ್ನು ಬಡಿತ ಅದನ್ನು ನಿಲ್ಲಿಸಿ ಸರ್ಜರಿ ಮಾಡಲಾಗುತ್ತೆ. ಮತ್ತು ನಿಮ್ಮ ಸರ್ಜರಿ ಮುಗಿದ ಮೇಲೆ ಏನು ಮಾಡ್ತಾರೆ ಅಂದರೆ, ಆ ಹಾರ್ಟ್ನ ರಿಯಾಕ್ಟಿವೇಟ್ ಮಾಡ್ತಾರೆ. ಸೊ ದ್ಯಾಟ್ ಏನಾಗುತ್ತೆ ಅಂದರೆ, ಅವರು ಏನು ಕೆಲಸ ಮಾಡಿರ್ತಾರೆ ಅದನ್ನು ನಾವು ಸ್ಟೇಬಲ್ ಹಾರ್ಟ್, ಇಟ್ಕೊಂಡಿರೋ ಹಾರ್ಟ್ನೇ ಮಾಡುವಂಥದ್ದು. ಡೆಫಿನೆಟ್ಲಿ ಹ್ಯೂಮನ್ ಆರ್ಗನ್ಸ್ ಮೇಲೆ ಮಾಡುವಂಥ ಸರ್ಜರೀಸ್ ಕ್ವೈಟ್ ಕಾಂಪ್ಲಿಕೇಟೆಡ್ ಇರುತ್ತೆ. ಯಾಕಂತ ಹೇಳಿದ್ರೆ, ನೀವು ವೆಹಿಕಲ್ ರಿಪೇರಿ ಆದಾಗ ವೆಹಿಕಲ್ ಓಡ್ತಿರೋ ವೆಹಿಕಲ್ ಮೇಲೆ ಯಾರು ಇಂಜಿನ್ನ
ಟಚ್ ಮಾಡೋದಿಲ್ಲ. ಆದರೆ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹಾರ್ಟ್ ರನ್ ಆಗ್ತಿರುತ್ತೆ, ಮನುಷ್ಯ ಉಸಿರಾಡ್ತಾ ಇರ್ತಾನೆ, ಜೀವಂತ ಇರ್ತಾನೆ. ಜೀವಂತವಾಗಿರೋ ಮನುಷ್ಯನ ಮೇಲೆ ಸರ್ಜರಿ ಮಾಡೋದು ಕ್ವೈಟ್ ಡಿಫಿಕಲ್ಟ್. ಯಾಕಂತ ಹೇಳಿದ್ರೆ ಒಂದು ಸಣ್ಣ ನಿಕ್ಕ ಬ್ಲೇಡ್ ತುಂಬ ಶಾರ್ಪ್ ಇರುತ್ತೆ, ಒಂದು ಸಣ್ಣ ಕಟ್ ಆ ಕಡೆ ಈ ಕಡೆ ಮಿಸ್ ಆದರೆ ಪೇಷಂಟ್ ಪ್ರಾಣಕ್ಕೆ ಅಪಾಯ ಆಗುವಂಥ ಚಾನ್ಸ್ ಇರುತ್ತೆ. ಇದರಲ್ಲಿ ನೀವು ನೋಡ್ಬೋದು ವೇರಿಯಸ್ ಪಂಪ್ಸ್ ಅಂತ ಹೇಳ್ತೀವಿ, ಒಂದು ಕಡೆಯಿಂದ ಪಂಪು ಬ್ಲಡ್ ಆಕ್ಸಿಜನೇಟೆಡ್ ಬ್ಲಡ್ ಶರೀರಕ್ಕೆ ಹೋಗ್ತಾ ಇದೆ, ಡಿಆಕ್ಸಿನೇಟೆಡ್ ಬ್ಲಡ್ ಏನಿದೆ ಅದು ಮಷಿನ್ಗೆ ಹೋಗ್ತಾ ಇದೆ, ಅಲ್ಲಿ ಆಕ್ಸಿಜನೇಟ್ ಆಗಿ ಪುನಃ ಬಂದು ಅದನ್ನು ನಾವು ಶರೀರಕ್ಕೆ ಸಪ್ಲೈ ಮಾಡಬೇಕಾಗುತ್ತೆ. ಬ್ರೈಟ್ ರೆಡ್ ಕಲರ್ ಏನಿರುತ್ತೆ ಅದು ಆಕ್ಸಿಜನೇಟೆಡ್ ಬ್ಲಡ್. ಇವಾಗ ನೋಡಿ ಹಾರ್ಟನ್ನು ಫುಲ್ ಸ್ಟಾಪ್ ಮಾಡಲಾಗಿದೆ, ಆವಾಗಲೇ ಪಲ್ಸೇಷನ್ಸ್ ನೋಡ್ತಾ ಇದ್ದೀವಿ, ಈಗ ಪಲ್ಸೇಷನ್ಸ್ ನಿಂತಿದೆ. ಇದರಲ್ಲಿ ಹೃದಯ ಬಡಿತವನ್ನು ಸ್ತಬ್ಧ ಮಾಡಲಾಗಿದೆ. ಬಟ್ ಅದರ ರೈಟ್ ಟು ದ್ಯಾಟ್ ಅದರ ನೆಕ್ಸ್ಟ್ ಏನಿದೆ ಅದು ಮೂವ್ಮೆಂಟ್ ಆಗ್ತಿರೋದು ಲಂಗ್ಸ್. ಸೊ ಹಾರ್ಟ್ ಸ್ವಲ್ಪ ಸ್ವಲ್ಪ ಮೂವ್ಮೆಂಟ್ ಆಗ್ತದೆ, ಬಟ್ ಅದ್ರ ನೆಕ್ಸ್ಟ್ ಏನಿದೆ ಅದು ಮೂವ್ಮೆಂಟ್ ಆಗ್ತಿರೋದು ಲಂಗ್ಸ್. ಲಂಗ್ಸನ್ನು ನಾವು ಸ್ಟಾಪ್ ಮಾಡ್ತಾರೆ. ಸೊ ಇದರಲ್ಲಿ ನೋಡ್ಬೋದು ಪೇಷಂಟ್ ವೈಟಲ್ಸ್ ಅಂತ ಹೇಳ್ತೀವಿ, ಆಕ್ಸಿಜನ್ ಲೆವೆಲ್ಲು ಅದೆಲ್ಲ ತೋರಿಸುತ್ತೆ. ನೋಡ್ಬೋದು ಅದರಲ್ಲಿ 100% ಅಷ್ಟು ಆಕ್ಸಿಜನ್ ಲೆವೆಲ್ ಇದೆ. ಇದು ಪೇಷಂಟಿಗೆ ಇಂಟ್ಯುಬೇಷನ್ ಅಂತ ಹೇಳ್ತೀವಿ, ಒಳಗಡೆ ಟ್ಯೂಬ್ ಹಾಕಿ ಮಾಡುವಂಥ ಸರ್ಜರಿ ಕೂಡ ಮಾಡ್ತಾರೆ, ಅದರಲ್ಲಿ ಪೇಷಂಟ್ ರಜನೆ ತಪ್ಪಿಸಲಾಗುತ್ತೆ. ಬಟ್ ಕೆಲವೊಂದು ಸರ್ಜರಿ ಈವೊಂದು ನಿಮ್ಗೆ ಅನಿಸ್ಬೋದು ಇದು ಭಾಳ ಕಾಂಪ್ಲಿಕೇಟೆಡ್ ಸರ್ಜರಿ ಅಂತ, ಬಟ್ ಗುಡ್ ಪ್ಲೇನ್ ಆಫ್ ಪೇಯ್ನ್ ಮ್ಯಾನೇಜ್ಮೆಂಟ್ ಮಾಡಿ ಪೇಷಂಟ್ ಮೇಲೆ ಈ ಥರ ಸರ್ಜರಿಗಳನ್ನ ಮಾಡಲಾಗುತ್ತೆ. ಇದರಲ್ಲಿ ನೋಡ್ತಾ ಇರ್ಬೋದು ಈಗ ಹಾರ್ಟನ್ನು ಓಪನ್ ಮಾಡಲಾಗ್ತದೆ. ನೋಡಿ ಮುಂದಿನ ವೀಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಇವಾಗ ಸದ್ಯಕ್ಕೆ ನೋಡ್ಕೊಳ್ಳಿ. ಇದರಲ್ಲಿ ಏನಾಗುತ್ತೆ ಅಂದರೆ ಸರ್ಜನ್ ಅಂತ ಹೇಳ್ತೀವಿ, ಸರ್ಜನ್ ಒಬ್ಬರೇ ಮಾಡೋದಿಲ್ಲ, ಅವರಿಗೆ ಅಸಿಸ್ಟೆಂಟ್ಸ್ ಇರ್ತಾರೆ, ಅವ್ರ ಜೊತೆ ಅನಸ್ಥೆಟಿಸ್ಟ್ ಕೂಡ ಇರ್ತಾರೆ. ಇದರಲ್ಲಿ ಹಾರ್ಟ್ ಸರ್ಜರಿಯಲ್ಲಿ ಅನಸ್ಥೀಸಿಯಾದವ್ರ ರೋಲ್ ಭಾಳ ಮುಖ್ಯ. ಸೊ ಎಲ್ಲ ಜನರಲ್ ಅನಸ್ಥೀಸಿಯಾದವರು ಈ ಹಾರ್ಟ್ ಸರ್ಜರಿಯಲ್ಲಿ ಪರಿಣಿತಿ ಹೊಂದಿರೋದಿಲ್ಲ, ಅದಕ್ಕೋಸ್ಕರ ಸ್ಪೆಷಲಾಗಿ ಟ್ರೈನ್ ಆಗಿರೋದು ಈ ಕಾರ್ಡಿಯಕ್ ಅನಸ್ಥೆಟಿಸ್ಟ್ ಅಂತ ಹೇಳ್ತೀವಿ. ಸೊ ಕಾರ್ಡಿಯಕ್ ಅನಸ್ಥೆಟಿಸ್ಟ್ ಸ್ಪೆಷಲಿ ಬರೀ ಕಾರ್ಡಿಯಕ್ ಸರ್ಜರಿಗೆ ಟ್ರೈನ್ ಆಗಿರ್ತಾರೆ. ಡೆಫಿನೆಟ್ಲಿ ಅವರಿಗೆ ಬೇರೆ ಸರ್ಜರಿಯಲ್ಲಿ ಅನಸ್ಥೀಸಿಯಾ ಕೊಡಲಿಕ್ಕೂ ಬರುತ್ತೆ, ಬಟ್ ಮೇಯ್ನಾಗಿ ಅವರು ಟ್ರೈನ್ ಆಗಿರೋದು ಕಾರ್ಡಿಯಕ್ ಅನಸ್ಥೀಸಿಯಾ ಕೊಡೋದ್ರ ಬಗ್ಗೆ. ಅವರು ಎಷ್ಟು ಟ್ರೈನ್ ಆಗಿರ್ತಾರೆ ಅಂತ ಹೇಳಿದ್ರೆ, ನಿಮ್ಮಲ್ಲಿ ಒಂದೇ ಒಂಚೂರು ನಿಮ್ಮ ಹಾರ್ಟ್ ರೇಟ್ ಆ ಕಡೆ ಈ ಕಡೆ ಆದರೂ ಮುಂದಾಗುವಂಥ ಏನು ಕಾನ್ಸಿಕ್ವೆನ್ಸ್ ಇರುತ್ತೆ ಅದನ್ನು ನಾವು ಅವರು ಪ್ರಿಡಿಕ್ಟ್ ಮಾಡ್ತಾರೆ. ಸೊ ಇದ್ರ ನೋಡ್ಬೋದು ಈಗ ಹಾರ್ಟ್ ಮೇಲೆ ಸರ್ಜರಿ ನಡೀತದೆ. ಇಂಟ್ರಿಕೇಟ್ ಡೀಟೇಲ್ಸ್ ನಿಮಗೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕಂತ ಹೇಳಿದ್ರೆ ಅದು ತುಂಬ ಕಾಂಪ್ಲಿಕೇಟೆಡ್ ಆಗುತ್ತೆ. ಸೊ ನಾನು ಹೇಳ್ದಂಗೆ ಈ ಓಪನ್ ಹಾರ್ಟ್ ಸರ್ಜರಿ ಅಂತೇನು ಹೇಳ್ತಾರೆ ಅದನ್ನು ನಾವು ಸುಮಾರಷ್ಟು ಕಾರಣಗಳಿಗೆ ಮಾಡ್ತೀವಿ. ಮೇಯ್ನಾಗಿ ಕೊರೋನರಿ ಆರ್ಟ್ರಿ ಬೈಪಾಸ್ ಗ್ರಾಫ್ಟಿಂಗ್, ಅಂದರೆ ಹಾರ್ಟ್ ಅಟ್ಯಾಕ್ ಆದಾಗ ಬ್ಲಡ್ ವೆಸಲ್ಸ್ನ ಓಪನ್ ಮಾಡಲಿಕ್ಕೆ ಸ್ಟೆಂಟ್ ಹಾಕ್ತಾರೆ. ಯಾವಾಗ ಈ ಸ್ಟೆಂಟ್ ಫೇಲ್ಯೂರ್ ಆಗುತ್ತೆ ನೋಡಿ, ಇದೇ ನಾನು ಮಷೀನ್ ಮಾತಾಡಿದ್ದು, ಇದೇ ಬೈಪಾಸ್ ಮಷೀನ್ ಅಂತ ಹೇಳೋದು. ಇದರಲ್ಲಿ ಏನಾಗುತ್ತೆ ಅಂದರೆ ಹಾರ್ಟಿಂದ ಬ್ಲಡ್ ಏನು ಬರುತ್ತೆ ಅದು ಡೈರೆಕ್ಟಾಗಿ ಮಷೀನ್ಗೆ ಹೋಗಿ ಅಲ್ಲಿ ಆಕ್ಸಿಜನೇಟ್ ಆಗಿ ವಾಪಸ್ ಪೇಷಂಟ್ ಶರೀರ ಬರ್ತಾ ಇರುತ್ತೆ. ಸೊ ಇದರಲ್ಲಿ ಪೇಷಂಟ್ ಹಾರ್ಟನ್ನು ಸ್ತಬ್ಧ ಮಾಡಲಾಗುತ್ತೆ. ಸೊ ಪೇಷಂಟ್ ಹಾರ್ಟ್ ಏನು ಕೆಲಸ ಮಾಡ್ತಿರೋದಿಲ್ಲ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಹಾರ್ಟು ಅದಕ್ಕೇನು ನ್ಯೂಟ್ರಿಷನ್ ಬೇಕೋ ಅದು ಡೆಫಿನೆಟ್ಲಿ ಸಿಗ್ತಾ ಇರುತ್ತೆ. ಅದಕ್ಕೆ ಕಾರ್ಡಿಯೋಫ್ಲೂಜಿಕ್ ಫ್ಲೂಯಿಡ್ ಅಂತ ಹೇಳ್ತೀವಿ, ಹಾರ್ಟನ್ನು ಸ್ಟಾಪ್ ಮಾಡಿ ಫ್ಲೂಯಿಡ್ ಏನಿರುತ್ತೆ ಅದು ಕೊಟ್ಟಾಗ ಏನಾಗುತ್ತೆ ಅದಕ್ಕೇನು ನ್ಯೂಟ್ರಿಷನ್ ಬೇಕು ಎಲೆಕ್ಟ್ರೋಲೈಟ್ಸ್ ಬೇಕು ಅದು ಸಿಗ್ತಾ ಇರುತ್ತೆ. ಸೊ ಬಟ್ ಹಾರ್ಟ್ ಸ್ತಬ್ಧವಾಗಿರುತ್ತೆ. ಹಾರ್ಟ್ ವಿಲ್ ಬಿ ಲೈವ್. ಈಗ ನಾವು ಶರೀರದಲ್ಲಿ ಹೇಗೆ ಮಾಂಸಖಂಡ ಇರುತ್ತೆ ಅದೇ ಥರ ಅದು ಫೀಲ್ ಇರುತ್ತೆ ಹಾರ್ಟಿಂದ ಮಾಂಸಖಂಡಗಳು ಕೂಡ. ಸೊ ಇದೇನಂತ ಹೇಳಿದ್ರೆ ಲೈಗೇಷನ್ ಅಂತ ಹೇಳ್ತೀವಿ. ಈಗ ಅವ್ರೇನು ಮಾಡ್ತಾರೆ ನಾಟ್ ಹಾಕ್ತಿರೋದು ಪರ್ಟಿಕ್ಯುಲರ್ ವೆಸಲ್ಸ್, ಅವ್ರಿಗೆ ಯಾವುದು ಎಲ್ಲಿ ಬ್ಲೀಡರ್ಸ್ ಇರುತ್ತೆ ಅಂತ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೋ ಆ ಜಾಗದಲ್ಲಿ ಈ ಥರ ನಾಟ್ ಹಾಕಿ ಇದು ಮಾಡ್ತಾಯಿರ್ತಾರೆ. ಸೊ ಇದು ಆಪ್ರೇಟಿಂಗ್ ಸರ್ಜನ್ ಡಾಕ್ಟರ್ ನಿಸರ್ಗ ಅಂತ ಇವರು ಮಾಡಿರುವಂಥ ಸರ್ಜರಿ, ಇದು ನಾರ್ತ್ ಇಂಡಿಯಾದಲ್ಲಿ ಮಾಡಿರುವಂಥದ್ದು. ಸೊ ನಾನು ಹೇಳಿದಾಗೆ ಕಂಪ್ಲೀಟ್ ಟೀಮ್ ವರ್ಕ್, ಒಬ್ಬರಿಗೆ ಈ ಥರ ಸರ್ಜರಿ ಮಾಡಲಿಕ್ಕೆ ಆಗೋದಿಲ್ಲ, ಎಲ್ಲ ಟೀಮ್ ಅವ್ರು ಸೇರ್ಕೊಂಡು ಮಾಡುವಂಥದ್ದು. ಸೊ ಈಗ ಫೈನಲ್ ಏನು ಮಾಡ್ತಾರೆ ಅಂದರೆ ಎಲ್ಲ ಸರ್ಜರಿ ಮುಗಿದ್ಮೇಲೆ ಆ ಹಾರ್ಟ್ ಏನು ಓಪನ್ ಮಾಡಿರ್ತಾರೆ ಅದನ್ನ ನಾಟ್ ಹಾಕಿ ಕ್ಲೋಸ್ ಮಾಡಲಾಗುತ್ತೆ. ಕ್ಲೋಸ್ ಮಾಡಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳಿದ್ರೆ ಎದೆಯಲ್ಲಿ ಸರ್ಜರಿ ಮಾಡಿರೋದ್ರಿಂದ ಸಾಕಷ್ಟು ಊಸಿಂಗ್ ಅಂತ ಹೇಳ್ತೀವಿ, ರಕ್ತ ಬರ್ತಾ ಇರುತ್ತೆ. ಸೊ ಅದರಿಂದ ನೆಕ್ಸ್ಟು ಅಪ್ ಟು 3 ಡೇಸ್ ಮಿನಿಮಮ್ ಆದರೂ ಅವರ ಶರೀರದಿಂದ ಟ್ಯೂಬ್ಗಳು ಹೊರಗಡೆ ಬಂದಿರುತ್ತೆ. ಆ ಟ್ಯೂಬ್ನಲ್ಲಿ ಏನು ಬ್ಲಡ್ ಕಲೆಕ್ಟ್ ಆಗುತ್ತೆ ಹೊರಗಡೆ ಬಂದು ಡ್ರೈನ್ ಅಂತ ಡ್ರೈನ್ ಕಲೆಕ್ಷನ್ ಮಾಡೋದಕ್ಕೆ ಬ್ಯಾಗ್ಗಳಿರ್ತವೆ, ಅದರಲ್ಲಿ ಬಂದು ಕೂತ್ಕೊಳ್ಳುತ್ತೆ. ನೋಡಿ ಇವಾಗ ಅವರು ಹಾಕಿರುವಂಥ ಸೂಚನೆಯನ್ನು ಹಾರ್ಟನ್ನು ಏನು ಓಪನ್ ಮಾಡಿದ್ರು ಅದನ್ನ ಕ್ಲೋಸ್ ಮಾಡ್ತಾ ಇದ್ದಾರೆ. ಸೊ ಅದು ತುಂಬ ಟೈಟಾಗಿರಬೇಕು, ಯಾಕಂತ ಹೇಳಿದ್ರೆ ಒಂದ್ಸಲ ಹಾರ್ಟ್ ಪುನಃ ಕೆಲಸ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ ಮೇಲೆ ಏನಾಗುತ್ತೆ ಅದು
ನಾಟ್ ಸರಿ ಇಲ್ಲ ಅಂತ ಹೇಳಿದ್ರೆ ಓಪನ್ ಆಗೋ ಚಾನ್ಸ್ ಇರುತ್ತೆ. ಈಗ ಏನು ಮಾಡ್ತಿರೋದಂದ್ರೆ ಅವರು ಹಾರ್ಟ್ನ ಆ್ಯಕ್ಟಿವೇಟ್ ಮಾಡ್ತಿರುವಂಥದ್ದು. ಒಂದ್ಸಲ ಹೇಳಿದ್ನಲ್ಲ ಕಾರ್ಡಿಯೋಪ್ಲೇಜಿಕ್ ಆಗಿ ಹಾರ್ಟ್ ಸ್ಟಾಪ್ ಆಗಿದ್ದು ಹಾರ್ಟ್ನ ಪುನಃ ರಿವೈವ್ ಮಾಡ್ತಿದ್ದಾರೆ. ಅದರ ಇದು ಮಾಡಿದ್ರೆ ಪ್ರಶ್ನೆ ಅವರು ಕಾರ್ಡಿಯೋಪ್ಲೇಜಿಕ್ ಅಂತ ಏನಾಗ್ತಿದ್ರು ಅದರ ಎಫೆಕ್ಟ್ ಕಮ್ಮಿ ಆಗ್ತಾ ಬರುತ್ತೆ. ಸೊ ಹಾರ್ಟನ್ನು ಪ್ರೆಸ್ ಮಾಡೋದ್ರಿಂದ ಏನಾಗುತ್ತೆ, ಕಾರ್ಡಿಯಕ್ ಸ್ಟಿಮ್ಯುಲೇಷನ್ ಅಂತ ಆಗುತ್ತೆ. ಅದರಿಂದ ಬ್ಲಡ್ ಪುನಃ ಪಂಪ್ ಆಗಲಿಕ್ಕೆ ಶುರುವಾಗುತ್ತೆ. ನೋಡಿ ಈಗ ಪ್ರೊಸೀಜರ್ ಆಲ್ಮೋಸ್ಟ್ ಎಟ್ ದ ಎಂಡ್ ಆಫ್ ದ ಪ್ರೊಸೀಜರ್ ಆಗಿದೆ. ಹಾರ್ಟ್ ಪುನಃ ಕೆಲಸ ಮಾಡಲಿಕ್ಕೆ ಶುರುವಾಗುತ್ತೆ. ಸೊ ಅದು ಹಾರ್ಟ್ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ಮೇಲೆ ಏನು ಮಾಡ್ತಾರೆ, ಈ ಬೈಪಾಸ್ ಅಂತ ಏನು ಮಾಡಿರ್ತಾರೆ ಅದರ ಕನೆಕ್ಷನ್ನ ತೆಗೆದು ಕ್ಲೋಸರ್ ಅಂತ ಹೇಳ್ತೀವಿ, ಅಂದರೆ ಒಳಗಡೆಯಿಂದ ಕ್ಲೋಸ್ ಮಾಡ್ಕೊಂಡು ಬರಬೇಕಾಗುತ್ತೆ. ನೋಡಿ ಹಾರ್ಟ್ ಪಂಪ್ ಆಗ್ತಾಯಿದೆ. ಅದರ ನೆಕ್ಸ್ಟ್ ಇರುವಂಥದ್ದು ಲಂಗ್ಸ್. ಸೊ ಬಲಕ್ಕಿರೋದು ಲಂಗ್ಸು, ಸೆಂಟ್ರಲ್ಲಿ ಏನು ಪಂಪ್ ಆಗ್ತಾಯಿದೆ ಅದು ಹಾರ್ಟ್. ಸೊ ನೆಕ್ಸ್ಟ್ ಏನಂತ ಹೇಳಿದ್ರೆ ಹಾರ್ಟ್ ಮೇಲೆ ಪೆರಿಕಾರ್ಡಿಯಮ್ ಅಂತ ಒಂದು ಲೇಯರ್ ಇರುತ್ತೆ, ಅದನ್ನ ಕ್ಲೋಸರ್ ಮಾಡಲಾಗುತ್ತೆ. ಅದಾದಮೇಲೆ ಎದೆಯಲ್ಲಿರುವ ಎದೆಗೂಡು ಒಂದು ಬೋನನ್ನು ಒಂದು ಕ್ಲಿಪ್ ಅಂತ ಹೇಳ್ತೀವಿ ತಂತಿ ಹಾಕಿ ಕ್ಲೋಸ್ ಮಾಡ್ತಾರೆ. ಅದಾದಮೇಲೆ ಚರ್ಮಕ್ಕೆ ಸುಚರಿಂಗ್ ಮಾಡಲಾಗುತ್ತೆ. ಸೊ ಈ ಸರ್ಜರಿ ಆದಮೇಲೆ ನೋಡ್ಬೋದು ಪೇಷಂಟ್ ಕಂಡೀಷನ್ ಎಷ್ಟು ಚೆನ್ನಾಗಿತ್ತು. ವಿತಿನ್ ಪೇಷಂಟ್ ಯಾಕಂತ ಹೇಳಿದ್ರೆ ಟ್ಯೂಬೇ ಆಗಲಿಲ್ಲ, ಇಮಿಡಿಯೇಟಾಗಿ ಸರ್ಜರಿ ಆಗಿ 3-4 ಗಂಟೆಯಲ್ಲಿ ಅವರಿಗೆ ತಿನ್ನಲಿಕ್ಕೆ ಆಹಾರವನ್ನು ಕೊಡು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇದೇ ರೀತಿ ಮುಂದೆ ನಾನು ನಿಮಗೆ ಮೆಡಿಕಲ್ ವಿಡಿಯೋಸ್ನ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ. ಸೊ ಸರ್ಜರಿ ಅನ್ನೋದು ಭಾಳ ಹೆದರ್ಕೊಳ್ಳೋಂಥ ವಿಷಯ ಏನಲ್ಲ, ಬಟ್ ಡೆಫಿನೆಟ್ಲಿ ಸರ್ಜರಿಯಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. ಹಂಗಂತ ಹೇಳ್ಬಿಟ್ಟು ಎಲ್ಲ ಸರ್ಜರೀಸು 100% ಕಾಂಪ್ಲಿಕೇಶನ್ ಆಗುತ್ತೆ ಅಂತಲ್ಲ. ಸೊ ಇದು ನಾನು ವಿಡಿಯೋ ಏನಕ್ಕೆ ಮಾಡಿದ್ದು ಅಂದರೆ, ನಮ್ಮ ಪರಿಚಯರವರೊಬ್ಬರು ನನಗೆ ಕೇಳಿದರು ಹಾರ್ಟ್ ಸರ್ಜರಿ ಮಾಡಿಸ್ಕೊಳ್ಳೋದ, ನಾನು ಸರ್ಜರಿ ಮಾಡಿಸ್ಕೊಳ್ಳೋಲ್ಲ ಹಾಗೆ ಸತ್ತೋಗ್ತೇನೆ ಅಂತ. ಅವರಿಗೆ ಈ ವಿಡಿಯೋ ತೋರಿಸಿದೆ, ಆ ವಿಡಿಯೋ ನೋಡಿದ್ಮೇಲೆ ಅವರು ಹಾರ್ಟ್ ಸರ್ಜರಿ ಮಾಡಿಸ್ಕೊಂಡ್ರು. ಸೊ ನನಗೇನು ಹೊಳಿತು ಅಂತ ಹೇಳಿದ್ರೆ, ನಾನು ಇದೇ ರೀತಿ ವಿಡಿಯೋ ಮಾಡಿ ಹಾಕಿದರೆ ಅಟ್ಲೀಸ್ಟ್ ಯಾರಿಗೆ ಹೆಸಿಟೆನ್ಸಿ ಇರುತ್ತೆ ಅವ್ರ ಮುಂದೆ ಸರ್ಜರಿ ಮಾಡಿಸ್ಕೊಬೋದು ಅಂತ.